ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಾರಂಭಗೊಂಡ 405 ಆರೋಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಅಪ್ಪು ಅಭಿಮಾನಿ ಬಳಗ. ಇದೀಗ ವಾರ್ತೆಗಳ ವಿವರ. ಬರುಬರಿ 6 ಕೋಟಿ ರೂಪಾಯಿ ಮೊತ್ತದಲ್ಲಿ ಹೊಸಪೇಟೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ದೇಶದ ಅತಿ ಎತ್ತರದ ಅಂದ್ರೆ ಬರುಬರಿ 405 ಅಡಿ ಎತ್ತರದ ಧ್ವಜ ಸ್ತಂಭವನ್ನು ಸ್ಥಾಪಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಧ್ವಜಸ್ತಂಭದ ಭಾಗಗಳನ್ನು ನಗರಕ್ಕೆ ಸಾಗಿಸಿ ತರಲಾಗಿದ್ದು ಜೋಡಣಾ ಕಾರ್ಯ ಆರಂಭಗೊಂಡಿದೆ. ಹೌದು, ಸಚಿವ ಆನಂದ್ ಸಿಂಗ್ ರವರ ಮನದಾಸೆಯಂತೆ ವಿಜಯನಗರ ಜಿಲ್ಲೆ ರಚನೆಗೊಂಡ ನಂತರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬರುಬರಿ 405 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪಿಸಲು ನಿರ್ಣಯ ಕೈಗೊಂಡಿದ್ದರು. ಅಂತೆಯೇ ಕಳೆದೊಂದು ತಿಂಗಳಿನಿಂದ ಧ್ವಜಸ್ತಂಭ ಸ್ಥಾಪಿಸಲು ಭೂಮಿ ಪೂಜೆ ನಡೆಸಿ ಬುನಾದಿ ಹಾಕುವ ಕಾರ್ಯ ಪ್ರಾರಂಭಿಸಲಾಗಿತ್ತು. ಅದೇ ರೀತಿ ದಿನಾಂಕ 6 ರಂದು ಧ್ವಜಸ್ತಂಭವನ್ನು ಹೊತ್ತು ತಂದ 4 ಲಾರಿಗಳನ್ನು ಮೆರವಣಿಗೆ ಮೂಲಕ ಜಿಲ್ಲಾ ಕ್ರೀಡಾಂಗಣಕ್ಕೆ ಸಾಗಿಸಿ ತರಲಾಗಿತ್ತು. ಅದೇ ರೀತಿ ಸಂಜೆಯ ವೇಳೆ ಹೊಸಪೇಟೆ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ್, ನಗರಸಭಾ ಉಪಾಧ್ಯಕ್ಷರು, ಪೌರಾಯುಕ್ತರು, ತಹಶೀಲ್ದಾರ್, ಡಿವೈಎಸ್ಪಿ ಸೇರಿದಂತೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಧರ್ಮೇಂದ್ರ ಸಿಂಗ್ ಹಾಗೂ ಸಿದ್ದಾರ್ಥ ಸಿಂಗ್ ರವರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಧ್ವಜಸ್ತಂಭದ ಜೋಡಣೆಗೆ ಚಾಲನೆ ನೀಡಲಾಯಿತು. ಇನ್ನು ಧ್ವಜಸ್ತಂಭದ ಬಗ್ಗೆ ಹೇಳುವುದಾದರೆ ಈ ಸ್ತಂಭಗಳು ಚಿತ್ರದುರ್ಗದಲ್ಲಿ ನಿರ್ಮಾಣಗೊಂಡಿವೆ. 123.45 ಮೀಟರ್ ಉದ್ದ ಅಂದರೆ 405 ಅಡಿ ಎತ್ತರ ಹೊಂದುವ ಮೂಲಕ ದೇಶದಲ್ಲೇ ಅತಿ ಎತ್ತರದ ಧ್ವಜಸ್ತಂಭ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಲಿದೆ. ಇನ್ನು ಧ್ವಜಸ್ತಂಭದ ನಿರ್ಮಾಣಕ್ಕೆ 75 ಲಕ್ಷ ಮೊತ್ತದಲ್ಲಿ ಬುನಾದಿ ಹಾಕಲು ಖರ್ಚು ಮಾಡಲಾಗಿದೆ. ಉಳಿದ 525 ಲಕ್ಷ ವೆಚ್ಚದಲ್ಲಿ ಧ್ವಜಸ್ತಂಭವನ್ನು ನಿರ್ಮಿಸಿ ಸ್ಥಾಪಿಸಲಾಗುತ್ತಿದೆ. ಇನ್ನು 4 ದಿನಗಳ ಕಾಲ 50 ಜನ ಕಾರ್ಮಿಕರು ಹಗಲೆರಡು ಕೆಲಸದಲ್ಲಿ ನಿರತರಾಗಿ ಧ್ವಜಸ್ತಂಭದ ಜೋಡಣೆ ಮಾಡಲಿದ್ದಾರೆಂದು ಚಿತ್ರದುರ್ಗದ ಗುತ್ತಿಗೆದಾರ ಶ್ರೀನಿವಾಸ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. 123.45 ಮೀಟರ್ ಎತ್ತರದ ಒಟ್ಟು 405 ಅಡಿ ಎತ್ತರದ ಧ್ವಜಸ್ತಂಭ ಸ್ಥಾಪನೆ ಮಾಡುತ್ತಿರ್ತೇವೆ. ಪಿ ಶ್ರೀನಿವಾಸ್ ಗುತ್ತಿಗೆದಾರರು ಚಿತ್ರದುರ್ಗ. ಬಜಾಜ್ ಎಲೆಕ್ಟ್ರಿಕಲ್ಸ್ ವತಿಯಿಂದ ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ವರ್ಕ್ಗಳು ಇದರದೆಲ್ಲ ಕೆ ಆರ್ ಐ ಡಿ ಎಲ್ ವತಿಯಿಂದ 75 ಲಕ್ಷ ರೂಗಳ ವೆಚ್ಚದ ವತಿಯಲ್ಲಿ ಫೌಂಡೇಶನ್ ನಿರ್ಮಿಸಲಾಗಿದ್ದು 525 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಮಾಸ್ಟ್ ಇದನ್ನು ನಿರ್ಮಿಸಲಾಗುತ್ತಿದೆ. 8.5 ಮೀಟರ್ ಆಳದ ಅಡಿಯಿಂದ ಫೌಂಡೇಶನ್ ನಿರ್ಮಿಸಲಾಗಿದ್ದು ಡಿಸೈನ್ ತಕ್ಕ ಹಾಗೆ ನಿರ್ಮಿಸಲಾಗಿದೆ. ಇದು ಪೆಡಸ್ಟಲ್ ನಿರ್ಮಾಣದ ವತಿ ಲ್ಯಾಂಡ್ ಆರ್ಮಿಯಿಂದ ನಿರ್ಮಿಸಲಾಗಿದ್ದು ಮುಂದಿನ ಕಾರ್ಯಕ್ರಮಗಳನ್ನು ಈಗ ಸಂತೋಷ್ ಬಜಾಜ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಇವರು ವಹಿಸ್ಕೊಂಡು ನಿರ್ವಹಿಸಲಿದ್ದಾರೆ. ಅಂದಾಜು 20 ದಿನಗಳ ಕೆಲಸ ಆಗಿರ್ತದೆ. 100 ಜನ ಕಾರ್ಮಿಕರು ಕೆಲಸ ಮಾಡಿರ್ತಾರೆ. ಇನ್ನು ಈಗ ಪ್ರಸ್ತುತ ಕಾರ್ಯನಿರ್ವಹಿಸೋರು 40-50 ಜನ ಕಾರ್ಯನಿರ್ವಹಿಸಲಿದ್ದಾರೆ. ಕ್ರೈನ್ ಆಪರೇಟರ್ಸು ಎಲೆಕ್ಟ್ರಿಕಲ್ ಮತ್ತು ಅದು ಸಂಬಂಧಪಟ್ಟಂತೆ 50 ಜನ ಕಾರ್ಯನಿರ್ವಹಿಸಲಿದ್ದಾರೆ. ಸತತ 4 ದಿನಗಳ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ಸಚಿವ ಆನಂದ್ ಸಿಂಗ್ ರವರ ದೂರದೃಷ್ಟಿಯಿಂದಾಗಿ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 405 ಅಡಿ ಎತ್ತರದ ಧ್ವಜಸ್ತಂಭ ಸ್ಥಾಪನೆಗೊಳ್ಳುತ್ತಿದ್ದು ದೇಶದಲ್ಲೇ ಅತಿ ಎತ್ತರದ ಧ್ವಜಸ್ತಂಭ ಇದಾಗಲಿದೆ ಎಂದು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಕೃಷ್ಣರವರು ಈ ವೇಳೆ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ನಿವಾಸಿಗಳಿಗೆ ಇವತ್ತಿನ ದಿನ ಒಂದು ಮಹತ್ವದ ದಿನ ಇತ್ತು. ಎಲ್ಲರೂ ಒಂದು ಸಂತೋಷ ಪಡುವ ವಿಷಯ ಏನೆಂದರೆ ಒಂದು ನಮ್ಮ ಜನಪ್ರತಿಗಳ ಪ್ರತಿನಿಧಿಗಳ ಒಂದು ದೂರದೃಷ್ಟಿಯಿಂದ ಭಾರತ ದೇಶದಲ್ಲಿಯೇ ಮೊದಲನೆಯ ಅತ್ಯಂತ ಎತ್ತರದ ಧ್ವಜಸ್ತಂಭ ಇದಾಗಲಿದ್ದು ಸುಮಾರು 405 ಅಡಿ
ಎತ್ತರ ಇರುತ್ತದೆ ಸೊ ಇದು 405 ಅಡಿಯನ್ನು ಈ ಸೆಕ್ಷನ್ ಪೈಪ್ ಸೆಕ್ಷನ್ಸ್ 13 ಪೈಪ್ ಸೆಕ್ಷನ್ಸ್ ಇದ್ದಾವೆ ಇವತ್ತು ಮೊದಲನೆಯ ಪೈಪ್ ಸೆಕ್ಷನ್ ಅನ್ನು ನಾವು ಎರೆಕ್ಷನ್ ಮಾಡಿದ್ದೀವಿ ಇದು ಯಶಸ್ವಿ ಆಗಿದೆ ಇದರ ಸೊ ಇದೆಲ್ಲ ನಮ್ಮ ಪ್ರತಿನಿಧಿಗಳಿಗೆ ನಮ್ಮ ಎಲ್ಲ ಟೀಮ್ ಲೀಡರ್ಸ್ಗೆ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ಗೆ ಅದು ಒಂದು ಯಶಸ್ಸು ಸಲ್ಲಿಸುತ್ತೆ ಇನ್ನು ಪ್ರಪಂಚದಲ್ಲಿ 9ನೇ ಧ್ವಜಸ್ತಂಭ ಇದಾಗಲಿದ್ದು ದೇಶದಲ್ಲಿ ಅತಿ ಎತ್ತರದ ತ್ರಿವರ್ಣ ಧ್ವಜಸ್ತಂಭ ಇದಾಗಲಿದೆ ಎಂದು ಬಜಾಜ್ ಎಲೆಕ್ಟ್ರಿಕಲ್ನ ಸಂತೋಷ್ ಈ ವೇಳೆ ತಿಳಿಸಿದ್ದಾರೆ ಇದು ದೇಶದ ಅತಿ ದೊಡ್ಡದ ಧ್ವಜಸ್ತಂಭವಾಗಿದ್ದು ಈ ಆಗಸ್ಟ್ 15 ರಂದು ವಿಜಯನಗರ ಜಿಲ್ಲೆಯಲ್ಲಿ ಸ್ಥಾಪಿಸಲಕ್ಕೆ ನಾವು ಪುನಾದಿ ಹೊಡೆದಿದ್ದೀವಿ ಇದಕ್ಕೆ ತುಂಬ ಜನದ ಶ್ರಮ ಮತ್ತು ನಮ್ಮ ಶಾಸಕರು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಆನಂದ್ ಸಿಂಗ್ ಅವರು ತುಂಬ ಶ್ರಮಪಟ್ಟು ನಮಗೆ ಈ ಅವಕಾಶ ಕಲ್ಪಿಸಿದ್ದಾರೆ ಇದು ಅತಿ ದೊಡ್ಡದ ಏಷ್ಯಾಸ್ ಅತಿ ದೊಡ್ಡದ ಅಲ್ಲದೆ ಮತ್ತು ನಮ್ಮ ದೇಶದ ಪ್ರಪಂಚದ 9ನೇದು ಅತಿ ದೊಡ್ಡದ ಇದಾಗ್ತಾ ಇದೆ ನಮ್ಮ ದೇಶದಲ್ಲಿ ಅತಿ ದೊಡ್ಡದ 405 ಅಡಿ ಎತ್ತರದ ತ್ರಿವರ್ಣ ಧ್ವಜ ಮೊದಲನೇದಾಗಿ ಮಾಡ್ತಾ ಇದ್ದೀವಿ ಇದಕ್ಕೆ ಹಿಂದೆ ನೆಕ್ಸ್ಟ್ ಅಂದರೆ ಬೆಳಗಾಮಲ್ಲಿ ಮಾಡಿದ್ವಿ ಅದು 360 ಫೀಟು ಇದು 405 ಫೀಟು ಸರ್ ತಮ್ಮ ಹೆಸರು ಸರ್ ಸಂತೋಷ್ ಕುಮಾರ್ ಅಂತ ಐತಿಹಾಸಿಕ ಹಂಪಿ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡುವ ನಿಟ್ಟಿನಲ್ಲಿ ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ ಸಿಂಗ್ ರವರ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನ ಆರಂಭಗೊಂಡಿದೆ ಹೌದು ನಮ್ಮ ಹಂಪಿ ಸ್ವಚ್ಛ ಹಂಪಿ ಸುಂದರ ಹಂಪಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಹಂಪಿ ಪರಿಸರದಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಗಿದೆ ಈ ಅಭಿಯಾನ ಪ್ರತಿ ರವಿವಾರದ ದಿನದಂದು ನಡೆಸಲಾಗುತ್ತಿದ್ದು ದಿನಾಂಕ 7ರಿಂದ ಚಾಲನೆ ನೀಡಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 7ರಂದು ಹಂಪಿಗೆ ಆಗಮಿಸಿದ ಸಿದ್ಧಾರ್ಥ ಸಿಂಗ್ ರವರು ಇಲ್ಲಿನ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು ಇನ್ನು ಹಂಪಿಯ ನಾಗರಿಕರು ರಂಜು ಯೋಗ ಆರ್ಟ್ ವಿದ್ಯಾರ್ಥಿಗಳು ಗೈಡ್ಸ್ಗಳು ಆಟೋ ಚಾಲಕರು ಸೇರಿದಂತೆ ಹಂಪಿ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಹಂಪಿಯ ತೇರು ಬೀದಿಯಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಲಾಯಿತು ತಕ್ಷಣ ನಮ್ಮ ಗಮನಕ್ಕೆ ಎರಡು ಬರಬೇಕು ಒಂದು ಕಣ್ಣು ಮತ್ತು ಒಂದು ಸಮುದ್ರ ಈ ಕಣ್ಣಲ್ಲಿ ಒಂದು ಸಣ್ಣ ಹೊಲಸಿದ್ದು ಒಂದು ಸಣ್ಣ ಅಂಶ ಇದ್ದರೂ ಸಹ ಅದು ಹೊರಗಡೆ ಹಾಕುತ್ತೆ ಸಮುದ್ರದಲ್ಲಿ ಯಾವುದೋ ಕೊಳತಿದ್ದಾಗಲಿ ಪ್ಲಾಸ್ಟಿಕ್ ಆಗಲಿ ಯಾವುದೂ ಇರಲ್ಲ ಅದೆಲ್ಲವನ್ನು ಕಸವನ್ನು ಹೊರಗಡೆ ದಬ್ಬುತ್ತೆ ಇವೆರಡೂ ನಮ್ಮ ಕಣ್ಣು ಮುಂದೆ ಬರಬೇಕು ಹಂಪಿ ಇಡೀ ಪ್ರಪಂಚಕ್ಕೆ ಎರಡನೇ ಸ್ಥಾನವನ್ನು ಯಾಕೆ ತಗೊಂಡಿದೆ ಅಂದರೆ ಇಲ್ಲಿಯ ಕಲಾಶಿಲ್ಪಗಳು ನೋಡೋಕ್ಕೆ ಜನ ಬರ್ತಾರೆ ಆದರೆ ಸ್ವಚ್ಛತೆ ಬಗ್ಗೆ ನಾವು ಗಮನ ಹರಿಸಿ ಇಡೀ ಹಂಪಿಯನ್ನು ಸ್ವಚ್ಛತೆ ಇಟ್ಕೊಳೋದು ನಮ್ಮ ಕರ್ತವ್ಯ ಯಾರಾದರೂ ಬಂದರೆ ಹೋಗಿ ಹಂಪಿನ ನೋಡಿ ಅಂತ ಹೇಳಬೇಕು ನಮಗೆ ಆ ರೀತಿಯಾದಂಥ ಒಂದು ಹಂಪಿಯನ್ನು ಮಾಡಬೇಕಂಬಂದು ನಾವು ಸಂಕಲ್ಪ ತೊಟ್ಟಿದ್ದೀವಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇದನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಭಾನುವಾರ ಸಮಯ ಇದೆ ಬೆಳಗ್ಗೆ 7ರಿಂದ 8ವರೆಗೆ ಒಂದು ತಾಸು ಸಮಯ ಕೊಟ್ಟು ಹಂಪಿಯ ಸ್ವಚ್ಛತೆಗೆ ನಾವೆಲ್ಲರೂ ಪಣ ತೊಡೋಣ ಇಡೀ ದೇಶಕ್ಕೆ ಹೆಸರುವಾಸಿಯಾಗಲಿ ನಾವೆಲ್ಲರೂ ಒಂದು ತಾಸು ಹಂಪಿಯನ್ನು ಸ್ವಚ್ಛತೆ ಬಗ್ಗೆ ದಯವಿಟ್ಟು ನಮ್ಮ ಕ್ಷೇತ್ರದ ಎಲ್ಲ ಜನರು ಈ ಹಂಪಿಗೆ ಬಂದು ಒಂದು ತಾಸು ಸೇವೆಯನ್ನು ಮಾಡಬೇಕು ಸ್ವಚ್ಛತೆ ಸೇವೆಯನ್ನು ಮಾಡಬೇಕು ಇದು ನಮ್ಮೆಲ್ಲರ ಸಂಕಲ್ಪ ಆಗಬೇಕು ಇಡೀ ಪ್ರಪಂಚಕ್ಕೆ ಸ್ವಚ್ಛ ಹಂಪಿ ಅನ್ನುವಂಥ ಕಾಣುವಂಥ ವಾತಾವರಣವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಇವತ್ತು ನಾವು ಪಣ ತೊಟ್ಟಿದ್ದೀವಿ ಅದನ್ನು ಕೊನೆಯವರೆಗೂ ಸ್ವಚ್ಛತೆ ಆಗೋವರೆಗೂ ನಾವು ಈ ಕೆಲಸವನ್ನು ಬಿಡಲ್ಲ ಅಂತ ಈ ಮೂಲಕ ಹೇಳ್ತಾ ಎಲ್ಲರಿಗೂ ಸ್ವಚ್ಛತೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸ್ವಚ್ಛ ಹಂಪಿ ನಮ್ಮ ಹಂಪಿ ಹೆಮ್ಮೆ ಹಂಪಿ ಇನ್ನು ಐತಿಹಾಸಿಕ ಹಂಪಿ ವಿಶ್ವ ಪ್ರಸಿದ್ಧವಾಗಿದ್ದು ನಿತ್ಯವೂ ಸಾವಿರಾರು ಪ್ರವಾಸಿಗರು ಹಂಪಿಗೆ ಸಾಗಿ ಬರುತ್ತಾರೆ ಹಾಗಾಗಿ ಹಂಪಿಯ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡಿದ್ದಲ್ಲಿ ಸ್ವಚ್ಛ ಹಂಪಿಯ ಕುರಿತು ದೇಶ ವಿದೇಶಗಳಲ್ಲಿ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಹಾಗಾಗಿ ಪ್ರತಿ ರವಿವಾರ 7:30ರಿಂದ 8:30ರವರೆಗೆ ಸ್ವಚ್ಛತಾ ಅಭಿಯಾನ ನಡೆಸಲಾಗುವುದು ಆಸಕ್ತರು ಪಾಲ್ಗೊಳ್ಳುವಂತೆ ಸಿದ್ಧಾರ್ಥ ಸಿಂಗ್ ರವರು ಈ ವೇಳೆ ಕರೆ ನೀಡಿದರು ಇವತ್ತು ನಮ್ಮ ಹಂಪಿ ನಮ್ಮ ಹೆಮ್ಮೆ ಮತ್ತು ನಮ್ಮ ಹಂಪಿ ಸ್ವಚ್ಛ ಹಂಪಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಚಾಲನೆ ಕೊಟ್ಟು ಭಾಗವಹಿಸ್ತಾ ಇದ್ದೀವಿ ಯಾಕಂದರೆ ಸುಮಾರು ಜನ ಪ್ರವಾಸಿಗರು ಬಂದಾಗ ಅವರಿಗೂ ಒಂದು ಅರಿವು ಮೂಡಲಿ ಇಲ್ಲಿರುವಂಥ ಸ್ಥಳೀಯ ಸಾರ್ವಜನಿಕರು ಕೈ ಜೋಡಿಸಿ ನಮ್ಮ ಈ ಒಂದು ಈ ಪರಂಪರೆ ಮತ್ತು ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸುವ ಒಂದು ಜವಾಬ್ದಾರಿ ನಮ್ಮೆಲ್ಲರಲ್ಲಿ ಇರುತ್ತೆ ಅದರ ಜೊತೆಗೆ ನಾವು ನಮ್ಮ
ಅಕ್ಕಪಕ್ಕದಲ್ಲಿರೋ ವಾತಾವರಣ ಎಷ್ಟು ಸ್ವಚ್ಛವಾಗಿಟ್ಕೊಂತೀವೋ ನಮ್ಮ ದೇಹನೂ ಅಷ್ಟೇ ಸ್ವಚ್ಛವಾಗಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಇವತ್ತು ಹಂಪಿಯ ಸುಮಾರು ಜನ ನಾಗರಿಕರು ಸೇರಿದ್ದಾರೆ ಇನ್ನ ಬರುವಂತ ದಿನಗಳಲ್ಲಿ ಇದು ಒಂದು ಕ್ರಾಂತಿಕಾರಿಯಾಗಿ ರೂಪಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಜಯನಗರ ಇನ್ನು ಸುಮಾರು 500 ಕೆಜಿಯಷ್ಟು ಹಸಿಕಸ ಹಾಗೂ ಒಣಕಸವನ್ನು ಸಂಗ್ರಹಿಸಲಾಗಿದೆ ಎಂದು ದೇಗುಲದ ಅರ್ಚಕರು ತಿಳಿಸಿದ್ದಾರೆ ಶ್ರೀ ವಿರೂಪಾಕ್ಷ ತಾಯಿ ಭುವನೇಶ್ವರಿಗೆ ವಂದಿಸಿ ಇವತ್ತು ಸಿದ್ಧಾರ್ಥ ಸಿಂಗ್ ಅವರ ಅಪೇಕ್ಷೆಯಂತೆ ಕುಲಕರ್ಣಿ ಸರ್ ಅವರ ಮಾರ್ಗದರ್ಶನದಂತೆ ಈ ಹಂಪಿ ಸ್ವಚ್ಛ ಗ್ರಾಮ ಆಗಬೇಕನ್ನೋ ಉದ್ದೇಶದಿಂದ ಪ್ಲಾಸ್ಟಿಕ್ ಮುಕ್ತ ಆಗಬೇಕನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ತಾಯಿ ಭುವನೇಶ್ವರಿಗೆ ಪೂಜೆ ಮಾಡಿ ನಾವು ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ರಂಜ ಯೋಗ ಆರ್ಟ್ ಸೆಷನ್ನ ಎಲ್ಲ ಯೋಗಪಟುಗಳು ಹಾಗೂ ಹಂಪಿ ಗ್ರಾಮಸ್ಥರು ಗೈಡ್ಗಳು ಎಲ್ಲರೂ ಆಟೋ ರಿಕ್ಷಾ ಚಾಲಕರು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಸುಮಾರು 500 ಕೆಜಿಯಷ್ಟು ನಾವು ಒಣಕಸ ಮತ್ತು ಹಸಿಕಸ ಪ್ಲಾಸ್ಟಿಕ್ ಇದೆಲ್ಲವನ್ನು ದೇವಸ್ಥಾನದ ಮುಂಭಾಗದಲ್ಲಿ ಸ್ವಚ್ಛ ಮಾಡಿದ್ದೇವೆ ನಮ್ಮ ಹಂಪಿ ಸ್ವಚ್ಛ ಹಂಪಿ ಸುಂದರ ಹಂಪಿ ಅಂತಕ್ಕಂಥ ಕಾನ್ಸೆಪ್ಟನ್ನು ಸಿದ್ಧಾರ್ಥ ಸಿಂಗ್ ಅವರು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಹಂಪಿ ಸ್ವಚ್ಛ ಹಂಪಿ ಸುಂದರ ಹಂಪಿ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧಿ ಪಡೆಯುತ್ತಿರ್ತಕ್ಕಂಥ ಈ ಕ್ಷೇತ್ರ ಸ್ವಚ್ಛವಾಗಿರಬೇಕು ಅನ್ನೋ ಅಪೇಕ್ಷೆಯಲ್ಲಿ ನಾವು ಪ್ರತಿ ಆದಿತ್ಯವಾರ ಬೆಳಗ್ಗೆ 7:30-8:30 ಕಾಲ ನಾವು ಇದನ್ನು ಪ್ರತಿ ಆದಿತ್ಯವಾರ ಈ ಸ್ವಚ್ಛ ಮಾಡಿ ಎಲ್ಲ ಕಡೆಯೂ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜೈ ವಿರೂಪಾಕ್ಷ ಅದೇ ರೀತಿ ಸಿದ್ಧಾರ್ಥ ಸಿಂಗ್ ಅವರು ಉತ್ತಮ ಅಭಿಯಾನ ಪ್ರಾರಂಭಿಸಿದ್ದು ನಮ್ಮ ಹಂಪಿ ಸ್ವಚ್ಛ ಹಂಪಿ ಸುಂದರ ಹಂಪಿ ಅಭಿಯಾನಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಹಂಪಿ ಗೈಡ್ಸ್ಗಳು ಹಾಗೂ ವಿದ್ಯಾರ್ಥಿಗಳು ಕರೆ ನೀಡಿದರು ಇಂದು ನಾವು ಹಂಪಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಇದೇ ಥರ ವಾರ ವಾರ ಎಲ್ಲರೂ ಹಂಪಿಯನ್ನು ಕ್ಲೀನ್ ಮಾಡ್ತಾ ನಮ್ಮ ಹಂಪಿ ಇಂಡಿಯಾದಲ್ಲೇ ಸ್ವಚ್ಛವಾಗಿ ಕಾಣಬೇಕಂತ ಬೇರೆ ಬೇರೆ ದೇಶದಿಂದ ಎಲ್ಲರೂ ಬರ್ತಾರೆ ಅವರು ತಿಂದು ತಿಂದು ಎಲ್ಲಿ ಬೇಕಾದ್ರೆ ಅಲ್ಲಿ ವಸಿತಾರೆ ಫಾರಿನರ್ಸ್ ನೋಡಿ ಕಲಿಬೇಕು ನಾವೆಲ್ಲರೂ ಯಾಕಂದರೆ ಅವರು ತಿಂದು ಸಿಪ್ಪೆನ ಗುಟ್ಟ ಅವರು ಪ್ಯಾಕೆಟಲ್ಲೇ ಇಟ್ಕೊಂಡು ಡಸ್ಟ್ಬಿನ್ನಲ್ಲಿರುತ್ತೆ ಅಲ್ಲಿ ಹೋಗಿ ಹಾಕ್ತಾರೆ ಆದರೆ ನಮ್ಮವ್ರು ಬರ್ತಾರೆ ತಿಂತಾರೆ ತಿಂತಾರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹಿಂಗೆ ವಸಿತಾರೆ ತಿನ್ಕೊಂತ ಹೋಗೋದ್ರೆ ಇಲ್ಲಿ ಬೇಕಾದ್ರೆ ಅಲ್ಲಿ ವಸೋದು ಆ ಥರ ಮಾಡಬಾರ್ದು ಅದಕ್ಕಾಗಿ ಎಲ್ಲ ಕಡೆ ಡಸ್ಟ್ಬಿನ್ನನ್ನು ಇಟ್ಟಿದ್ದೇವೆ ಅಲ್ಲಲ್ಲಿ ಹಾಕ್ಬೇಕಂತೇಳಿ ಎಲ್ಲರ ಹತ್ರ ಕೇಳ್ಕೊಂತೀವಿ ಯುವ ನಾಯಕರು ಮತ್ತು ಸಮಾಜ ಸೇವಕರಾದಂಥ ಶ್ರೀಯುತ ಸಿದ್ಧಾರ್ಥ ಸಿಂಗ್ ಸರ್ ಅವರ ನೇತೃತ್ವದಲ್ಲಿ ನಡೀತಿರುವಂಥ ನಮ್ಮ ಹಂಪೆ ನಮ್ಮ ಸ್ವಚ್ಛತೆ ಎಂಬ ಒಂದು ಅಭಿಯಾನದಲ್ಲಿ ಎಲ್ಲರೂ ನಮ್ಮ ಹಂಪೆ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ವಿಜಯನಗರ ಜಿಲ್ಲೆಯಾದ್ಯಂತ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಕೋರುತ್ತಾ ನಮ್ಮ ಹಂಪೆ ನಮ್ಮ ಸ್ವಚ್ಛತೆ ನಾವೆಲ್ಲರೂ ಮಾಡಬೇಕಾಗಿದೆ ಯುವ ನಾಯಕರ ಜೊತೆಗೆ ನಾವು ಕೈ ಜೋಡಿಸಿ ಇಲ್ಲಿನ ಗ್ರಾಮ ಪಂಚಾಯತಿ ಹಂಪಿ ಪ್ರಾಧಿಕಾರ ಭಾರತೀಯ ಪುರಾತತ್ವ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಎಲ್ಲ ಇಲಾಖೆಯವರು ಕೈ ಜೋಡಿಸಿ ವಿಶೇಷವಾಗಿ ನಮ್ಮ ಹಂಪಿಯ ಸ್ಥಳೀಯರು ಕೈ ಜೋಡಿಸಿದಾಗ ಈ ಒಂದು ಅಭಿಯಾನ ತುಂಬ ಅರ್ಥಪೂರ್ಣವಾಗಿ ಯಶಸ್ವಿ ಆಗುತ್ತದೆ ಇಂದೇನು ನಾವು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರತಿ ಭಾನುವಾರ ತಮ್ಮೆಲ್ಲರ ಸಹಕಾರ ಸಮ್ಮುಖದೊಂದಿಗೆ ಈ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ಆಗಮಿಸಬೇಕೆಂದು ಈ ಮೂಲಕ ಕೋರ್ತಾ ಇದ್ದೇನೆ ಕಳೆದ 5 ವರ್ಷಗಳ ಮಧ್ಯ ಉಳ್ಳವರಿಗೆ ಸಂಬಂಧಿಸಿದ 10 ಲಕ್ಷ ಕೋಟಿ ಮೊತ್ತದ ಸಾಲವನ್ನು ಕೇಂದ್ರ ಸರ್ಕಾರದಿಂದ ಮನ್ನಾ ಮಾಡಲಾಗಿದೆ ಈ ಅಂಶವನ್ನು ಮಧ್ಯಮ ಹಾಗೂ ಸಣ್ಣ ವ್ಯಾಪಾರಸ್ಥರಿಗೂ ವಿಸ್ತರಿಸುವುದರ ಜೊತೆಗೆ ರೈತರ ಸಾಲ ಮನ್ನಾ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ವಿಜಯನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದಿಂದ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವೀರಸಂಗಯ್ಯನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಕಳೆದ 5 ವರ್ಷದ ಅವಧಿಯೊಳಗೆ ದೇಶದ ಅತ್ಯುನ್ನತ ಉದ್ಯಮಿಗಳು ಭರಿಸಬೇಕಿದ್ದ 10 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದೆ ಈ ಅಂಶವನ್ನು ಕೇಂದ್ರ ಹಣಕಾಸಿನ ರಾಜ್ಯ ಸಚಿವ ಭಗವತ್ ಶೇಖರಾರವರು ರಾಜ್ಯಸಭೆಯಲ್ಲಿ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಇದೊಂದು ಸಾರ್ವಜನಿಕರ ದುಡ್ಡನ್ನು ದೋಖ ಮಾಡುವ ವ್ಯವಸ್ಥೆಯಾಗಿದೆ ಅದೇ ರೀತಿ ದೇಶವನ್ನು ಬಿಟ್ಟು ಓಡಿ ಹೋಗಿರುವ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಲಾಗಿದೆ ಹೊರತು ಈ ದೇಶದ ಚಿಕ್ಕ ಪುಟ್ಟ ವ್ಯಾಪಾರಸ್ಥರ ಹಾಗೂ ಕೃಷಿಕರ ಸಾಲ ಮನ್ನಾ ಮಾಡುವ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಈವರೆಗೂ ಮುಂದಾಗಿಲ್ಲ ಎಂಎಸ್ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಬಡವರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಕುರಿತು ನಾಯಕ ನಟ ದರ್ಶನ್ ಹಗುರವಾಗಿ ಮಾತನಾಡಿದ್ದಾರೆಂದು ಅಪ್ಪು ಅಭಿಮಾನಿಗಳು ಆರೋಪಿಸಿದ್ದಾರೆ
ಏನು ದರ್ಶನ್ ರವರು ಕ್ಷಮೆ ಕೇಳುವವರೆಗೂ ಹೊಸಪೇಟೆ ನಗರದಲ್ಲಿ ಅವರ ಚಿತ್ರ ಬಿಡುಗಡೆಗೆ ಅವಕಾಶ ನೀಡಲಾಗದು ಎಂದು ಅಪ್ಪು ಅಭಿಮಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 7ರಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಜಮಾವಣೆಗೊಂಡು ಅಪ್ಪು ಅಭಿಮಾನಿ ಬಳಗವು ದರ್ಶನ್ಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದರು. ಏನು ದೊಡ್ಡಮನೆ ಕುಟುಂಬದ ಕಾಲಿನ ಧೂಳಿಗೂ ಸಮವಿಲ್ಲವೆಂದು ಹೇಳಿಕೊಂಡು ಬರುತ್ತಿದ್ದ ದರ್ಶನ್ ಸತ್ತವರಿಂದ ಅಭಿಮಾನಿಗಳಿಂದ ಹೆಚ್ಚಾಗಿ ಪೂಜಿಸಲಾಗುತ್ತದೆ, ಆದರೆ ನಾನು ಜೀವಂತ ಇರುವಾಗಲೇ ಅಷ್ಟು ಅಭಿಮಾನಿಗಳನ್ನ ನೋಡಿದ್ದೇನೆ ಎಂದು ಹಗುರವಾಗಿ ಮಾತನಾಡಿದ್ದಾರೆಂದು ಅಪ್ಪು ಅಭಿಮಾನಿಗಳು ಆರೋಪಿಸಿದ್ದಾರೆ. ಏನು ಅಪ್ಪುರವರಿಗೆ ಅವಮಾನ ಮಾಡಿರುವ ದರ್ಶನ್ ರವರ ಸಿನಿಮಾಗಳನ್ನು ಹೊಸಪೇಟೆ ನಗರದ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗುವುದಿಲ್ಲ. ಅದೇ ರೀತಿ ದರ್ಶನ್ ರವರು ಅಪ್ಪು ಅಭಿಮಾನಿಗಳಲ್ಲಿ ಕ್ಷಮೆ ಕೋರಬೇಕು, ಇಲ್ಲದಿದ್ದಲ್ಲಿ ಅಪ್ಪು ಅಭಿಮಾನಿ ಬಳಗದಿಂದ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಗುವುದೆಂದು ಅಖಿಲ ಕರ್ನಾಟಕ ರಾಜವಂಶ ಕನ್ನಡ ಯುವ ಸೇನೆಯ ಅಧ್ಯಕ್ಷ ರಾಜ್ ಅವರು ಈ ವೇಳೆ ಆಗ್ರಹಿಸಿದ್ದಾರೆ. ನಮಸ್ಕಾರ, ರಾಜ್ ಹೊಸಪೇಟೆ ಹೊಸಪೇಟೆಯಿಂದ ಅಖಿಲ ಕರ್ನಾಟಕ ರಾಜವಂಶ ಕನ್ನಡ ಯುವ ಸೇನೆ ಅಧ್ಯಕ್ಷರು ವಿಜಯನಗರ ಜಿಲ್ಲಾ ಹಾಗೂ ಉತ್ತರ ಕರ್ನಾಟಕ ಭಾಗ ಹೊಸಪೇಟೆಯಿಂದ ಇವತ್ತು ದರ್ಶನ್ ತೂಗುದಿ ಅವರ ಅಭಿಮಾನಿಗಳಲ್ಲಿ ಮತ್ತು ದರ್ಶನ್ ರವರಿಗೆ ಕೇಳ್ಕೊಳ್ಳೋದು ಏನಂದರೆ, ನೀವು ಮುಂಚೆಯಿಂದ ಹೇಳ್ತಿದ್ದವರು ದರ್ಶನ್ ಸರ್, ನಾವು ದೊಡ್ಡ ಮನೆ ವಂಶಕ್ಕೆ ನಾವು ಅವರ ಕಾಲ್ದುಳುಕ್ಕೂ ಸಮ ಇಲ್ಲ, ನಾವು ಮತ್ತು ಅಲ್ಲಿಂದ ಬಂದಿದ್ದವರು ನಮಗೆ ಆ ದೊಡ್ಡ ಮನೆ ಕೈ ಹಿಡಿದು ನಮ್ಮನ್ನು ಬೆಳೆಸಿದ್ದು ಅಂತ ಹೇಳ್ಕೊಂಡು ಬಂದಿರೋರು ಇವತ್ತು ಯಾಕೆ ನಿಮ್ಮ ಬಾಯಿಗಳಲ್ಲಿ ಈ ಥರ ಪದಗಳೆಲ್ಲ ಬಳಸೋದಕ್ಕೆ ಇಷ್ಟಪಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇದರಲ್ಲಿ ಈ ವಿಚಾರವಾಗಿ ಒಂದು ಹೇಳ್ತೀನಿ, ದೊಡ್ಡವರಾಗಿ ನೀವೇ ಮಾತಾಡಿದಾಗ ನಿಮ್ಮ ಅಭಿಮಾನಿಗಳು ಅದನ್ನು ಬಳಸೋದ್ರೆ ತಪ್ಪಿಲ್ಲ ಅನ್ಸುತ್ತೆ. ಯಾಕಂದರೆ ಫಸ್ಟ್ ಗುರುಗಳು ಸರಿ ಇದ್ದರೆ ಶಿಷ್ಯಂದ್ರೆ ಸರಿಯಾಗಿರ್ತಾರೆ ಅನ್ನೋ ಒಂದು ಮನೋಭಾವನೆ ಎತ್ಕೊಂಡಿರೋರು ನಾವು. ನೀವು ಯಾಕೆ ಈ ಥರ ಪದಗಳು ಬಳಸ್ತಾ ಇದ್ರೆ ಅರ್ಥ ಆಗ್ತಿಲ್ಲ. ಏನು ಆ ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದಿದ ತಕ್ಷಣ ಪ್ರತಿಯೊಬ್ಬರಿಗೂ ಅಷ್ಟೊಂದು ಕಡೆಗಣಿಸಿ ಮಾತಾಡುವಂಥದ್ದು ಏನಿದೆ? ಮೊನ್ನೆ ಅವನು ಯಾರು ಚಕ್ರವರ್ತಿ ಸೂಲಿಬೆಲೆ ಆ ವ್ಯಕ್ತಿನೂ ಇದೇ ರೀತಿ ಮಾತಾಡಿದ್ರು, ಮತ್ತು ಇಂದು ದರ್ಶನ್ರವರು ತಾವು ಇದೇ ರೀತಿ ಮಾತಾಡಿದ್ದೀರ, ಪ್ರತಿಯೊಬ್ಬರಿಗೆ ಏನು ಆ ಥರ ಕಂಡಿರುತ್ತಾವು ನೋಡಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆಲ್ಲ, ತಾವು ಸರಿಯಾಗಿದ್ದು ಇನ್ನೊಬ್ಬರ ಬಗ್ಗೆ ಬೆಟ್ ಮಾಡೋದು ಕಲಿಸ್ರಿ, ಕಲೀರಿ. ಅದು ಬಿಟ್ಕೊಂಡು ಒಬ್ಬರ ಬಗ್ಗೆ ಈ ಆಡಿಸೋದು ಮಾತಾಡೋದು ಇದೆಲ್ಲ ಸರಿ ಕಾಣ್ತಾ ಇಲ್ಲ. ಹಾಗೂ ಎಲ್ಲ ರಾಜವಂಶದ ಅಭಿಮಾನಿಗಳ ಕಡೆಯಿಂದ ಒಂದು ಹೇಳ್ತಾ ಇದ್ದೀನಿ, ಹೊಸಪೇಟೆ ಪರವಾಗಿ ನಮ್ಮ ಹೊಸಪೇಟೆಯಲ್ಲಿ ದರ್ಶನ್ ರವರ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಈ ವಿಚಾರವಾಗಿ ತಾವು ಬಂದು ನಮ್ಮ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳಬೇಕು, ಅಪ್ಪು ಬಾಸ್ಗೂ ಕ್ಷಮೆ ಕೇಳಬೇಕು. ಹಾಗೆ ಮತ್ತು ನಮ್ಮ ಹೊಸಪೇಟೆ ಭಾಗದ ಚಿತ್ರಮಂದಿರದ ಮಾಲೀಕರಾದಂಥ ಕಿಶೋರ್ ಪತ್ತಿಕಾಂಡಣ್ಣನವರು ಮತ್ತು ಶುಭಾರೆಡ್ಡಿ ಅಣ್ಣನವರಿಗೆ ಕೇಳೋದು ಇಷ್ಟು, ಈ ಕ್ರಾಂತಿ ಸಿನಿಮಾನ ತಾವು ತಮ್ಮ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನೋದನ್ನು ನಮ್ಮ ಅಭಿಮಾನಿಗಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗೂ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಲ್ಲೂ ಕೇಳ್ಕೊಳ್ಳೋದು ನಾನೊಂದು, ದರ್ಶನ್ ರವರನ್ನ ಕ್ಷಮೆ ಕೇಳೋದಕ್ಕೆ ತಾವು ತಿಳಿಸಿ ಮತ್ತು ಅವರ ಚಿತ್ರನ ಬಿಡುಗಡೆ ಮಾಡ್ಕೊಳ್ಳೋದು ತಾವು ಅನುವು ಮಾಡಿಕೊಡ್ಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನಾವು ಎಲ್ಲ ಅಭಿಮಾನಿಗಳು ರಾಜ್ಯಾದ್ಯಂತ ತಮ್ಮ ಮುಂದೆ ಬಂದು ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಮುತ್ತಿಗೆ ಹಾಕೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರಾಜವಂಶದ ಅಭಿಮಾನಿಗಳ ಕಡೆಯಿಂದ ನಾನು ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದು ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನ್ ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಾರಂಭಗೊಂಡ 405 ಆರೋಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಅಪ್ಪು ಅಭಿಮಾನಿ ಬಳಗ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.